ಇವತ್ತು ಈಗಾಗಲೇ ಸರ್ಕಾರ ತಂದು ಐದೂವರೆ ತಿಂಗಳಾಗಿದೆ. ಪಾಪ ಇವತ್ತು ಬೆಳಗ್ಗೆ ನೋಡೋದು ಅಲ್ಲೆಲ್ಲೋ ಬೆಳಗಾವಿ ವಿಧಾನಸೌಧ ಸುವರ್ಣಸೌಧದ ಗೇಟನ್ನು ಹೊಡಿತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ನನ್ನ ರೈತ ಶಾಂತಿ ಪ್ರಿಯ ನಮ್ಮಂಥ ಜನಪ್ರತಿನಿಧಿಗಳು, ನಾವೇನಾದರೂ ಒಂದು ಹಳ್ಳಿಗೆ ಹೋದರೆ ಅವನ ಕಾಲಲ್ಲಿ ಧರಿಸಿರ್ತಕ್ಕಂಥ ಚಪ್ಪಲಿಯನ್ನು ಒಂದು 100-200 meters ದೂರದಲ್ಲಿ ಚಪ್ಪಲಿ ಬಿಟ್ಟು ಬರೀ ಕಾಲಿನಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಔದಾರ್ಯವನ್ನು ತೋರಿಸ್ತಕ್ಕಂಥ ನನ್ನ ರೈತ ಯಾವನು ದರೋಡೆ ಮಾಡೋನು ಇವತ್ತು ಆ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ವಿಧಾನಸೌಧದ ಸುವರ್ಣಸೌಧದ ಬೀಗ ಮುರಿಯತಕ್ಕಂಥದ್ದಕ್ಕೆ ಕಲ್ಲು ಎತ್ಕೊಂಡು ಹೋಗಿ ಹೊಡೆಯತಕ್ಕಂಥ ದೃಶ್ಯವನ್ನು ನಮ್ಮ ಮಾಧ್ಯಮದ ಮಿತ್ರರು ಪಾಪ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಇವನ್ನ ರೈತ ಅಂತ ಕರೀತೀರ? ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ಇವತ್ತು ಆ ರೀತಿಯ ಒಂದು ವರ್ತನೆ ಮಾಡ್ತಕ್ಕಂಥವರು ನನ್ನ ರೈತ ಬಂಧುಗಳಲ್ಲ. ಅವರು ರೈತರ ಹೆಸರಿನಲ್ಲಿ ರೈತರ ಕುಲಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಗೂಂಡಾಗಳು ಅಂತಕ್ಕಂಥ ಹೇಳಕ್ ಬಯಸ್ತೇನೆ ನಾನು. ಅಲ್ಲಿ ಯಾರೋ ಪಾಪ ಒಂದು ಹೆಣ್ಮಗಳು ಹೇಳ್ತಾಳೆ, ಏನು ಹಸಿರು ಶಾಲೆ ಬೇರೆ, ಆ ಹೊಲದಲ್ಲಿ ಕೆಲಸ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಅವಳು ಹೇಳ್ತಾಳೆ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ನಾಲಾಯಕು ಅಂತಾಳೆ. 4 ವರ್ಷದಿಂದ ಪಾಪ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರಿಗೆ FRP ಬೆಲೆ ದುಃಖ ಕೊಟ್ಟಿಲ್ವಂತೆ. ನಾನು ಮುಖ್ಯಮಂತ್ರಿ ಆಗಿರೋದು ಈಗ 5 ತಿಂಗಳಿಂದೆ. 4 ವರ್ಷದಿಂದ ದುಡ್ಡು ಕೊಡದೇ ಇರತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಚುನಾವಣೆ ಟೈಮಲ್ಲಿ ಓಟು ಗೊತ್ತಾಕೊಂಡು ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ ನೀನು, 4 ವರ್ಷದ ಎಲ್ಲಿ ಮಲಗಿದ್ದೆ? ನೀವು ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥದ್ದು ಅಲ್ಲಿ ಬೆಳಗಾವಿ ಬಾಗಲಕೋಟೆ ಆ ಭಾಗಕ್ಕೆ ಹೋದರೆ ರಾಜಕೀಯದ ವ್ಯಕ್ತಿಗಳನ್ನು ನೀವು ಶಾಸಕರು ಮಂತ್ರಿಗಳನ್ನು ಮಾಡ್ಕೊಂಡು ತಪ್ಪು ನೀವು ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿ ತಪ್ಪೇನಿದೆ ಇಲ್ಲಿ? ಈ ಕುಮಾರಸ್ವಾಮಿ ಜ್ಞಾಪಕ ಬರ್ತಾ ಇದ್ದಾನೆ ನಿಮಗೆ ದುಡ್ಡು ಕೊಡಿಸ್ತಿಲ್ಲ ಅಂತ ಹೇಳಿ.